ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಅವರು, ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಅವರು, ಕಳೆದ 5 ಬಾರಿ ಇಲ್ಲಿ ಗೆಲುವನ್ನು ಪಡ್ಕೊಂಡಂತಹ ಸುರೇಶ್ ಕುಮಾರ್ ಅವರು ಈ ಬಾರಿ 2008 ನಂತರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದಂತಹವರು. ಅದು ಕೂಡ ರಾಜಾಜಿನಗರ ಕ್ಷೇತ್ರ ಅಂದರೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳುವಂಥ ಕ್ಷೇತ್ರ. ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರುವಂಥ ಕ್ಷೇತ್ರ ಇದು. ಇಲ್ಲಿ ಇವತ್ತು ಸುರೇಶ್ ಕುಮಾರ್ ಅವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸುರೇಶ್ ಕುಮಾರ್ ಅವರಿಗೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸುರೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಸರ್, ಈಗ ಪ್ರಚಾರ ಹೇಗೆ ಸಾಗ್ತಾ ಇದೆ ಸರ್, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಇನ್ನು ಚುನಾವಣೆಗೆ 9 ದಿವಸ ಮಾತ್ರ ಇದೆ. ಆದರೆ ನಾವು ಈ ಕಾರ್ಯವನ್ನು ಸುಮಾರು 8-10 ತಿಂಗಳ ಮುಂಚೆನೇ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಮನೆಗಳಿಗೆ ಸುಮಾರು 17,000 ಮನೆಗಳಿಗೆ ಹೋಗಿದ್ದೀವಿ. ಮನೆ ಮನ ಭೇಟಿ ಅಂತ ಹೋಗಿ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ದೀವಿ. ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಭಾಳ ಸಕ್ರಿಯರಾಗಿದ್ದಾರೆ. ಭಾಳ ಒಂದು ಒಳ್ಳೆ ವಾತಾವರಣ ಇದೆ, ಮತ್ತು ಒಂದು ಉತ್ಸಾಹ ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ. ಓಕೆ, 17,000 ಮನೆಗಳಿಗೆ ಭೇಟಿ ಕೊಡೋದಂದರೆ ಸಾಮಾನ್ಯ ಅಲ್ಲ ಸರ್. ಹೆಚ್ಚಾಗಿ ನಾವೆಲ್ಲ ಏನು ರ್ಯಾಲಿ ಮೂಲಕವಾಗಿ, ರೋಡ್ ಶೋ ಮೂಲಕವಾಗಿ ಪ್ರಚಾರ ಮಾಡೋದನ್ನು ನೋಡಿದ್ದೆ. ಆದರೆ ನೀವು ಪ್ರತಿಯೊಬ್ಬರನ್ನು ಭೇಟಿ, ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಐ ಟು ಐ ಅವ್ರನ್ನ ಕನೆಕ್ಟ್ ಮಾಡಿ ನೀವು ಮಾತಾಡಿಸ್ಕೊಂಡು ಬರ್ತಾ ಇದ್ದೀರಿ. ಅದೇ ಇಲ್ಲ, ಈ ಚುನಾವಣೆಯ ಪ್ರಚಾರ ಬೇರೆ. ನಾನೇ 17,000 ಮನೆಗೂ ಹೋಗಿ ಪ್ರತಿ ಮನೆಯಲ್ಲಿ 8, 10, 15 ನಿಮಿಷ ಕೂತ್ಕೊಂಡು ಅವರ ಸುಖವನ್ನು, ಅವರ ಅಳಲನ್ನು ಕೇಳಿಕೊಂಡು ನಾವೇನು ಮಾಡ್ಬೋದು ಅಂತಲೂ ಕೂಡ ನಾವು ಮಾಡಿದ್ದೀವಿ. ಇದು ಭಾಳ ಒಂದು ಒಳ್ಳೆ, ನನ್ನ ಜೀವನದ ಭಾಳ ಒಂದು ಒಳ್ಳೆ ಅನುಭವ ಕೊಟ್ಟ ಒಂದು, ನಾನು ಹೇಳ್ತಾ ಇರ್ತೀನಿ, ಅತ್ಯಂತ ಶ್ರೀಮಂತನಾದೆ ನಾನು ಅಂತ. ಮತ್ತು ಈ ಚುನಾವಣೆಯಲ್ಲಿ ನಾವು ಭಾಳ ಮುಂಚೆಯಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಜೇಂದ್ರದಲ್ಲಿ ಮನೆ ಮನೆಗಳಿಗೆ ಹೋಗಿ ಮತದಾರನ ನೇರವಾಗಿ ಭೇಟಿ ಮಾಡೋದೇ ನಮ್ಮ ಪದ್ಧತಿ, ನಮ್ಮ ಒಂದು ಕಾರ್ಯ ಆಗಿದೆ. ಸೊ ಅದನ್ನು ಇವತ್ತು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರಾಜೇಂದ್ರದಲ್ಲಿ 197 ಬೂತ್ ಇದೆ. 197 ಬೂತನ್ನು ನಾವು ಮುಟ್ಟಿದ್ದೀವಿ. ಎಲ್ಲ ಬೂತ್ಗಳಲ್ಲಿ ಓಡಾಡಿದ್ದೀವಿ, ಎಲ್ಲ ರಸ್ತೆಗಳಲ್ಲಿ ಓಡಾಡಿದ್ದೀವಿ, ಎಲ್ಲ ಮನೆಯ ಕದನ ಬಡ್ದಿದ್ದೀವಿ. ಸೊ ಎಲ್ಲರೂ ಕೂಡ ಭೇಟಿ ಮಾಡಿ. ಓಕೆ, ಈಗ ಈ ಕ್ಷೇತ್ರ ಅಂತ ಹೇಳೋದು ಸುಶಿಕ್ಷಿತರ ಕ್ಷೇತ್ರ ಅಂತ ಹೇಳ್ತಾರೆ ರಾಜಾಜಿನಗರ ಅಂದರೆ. ಕಳೆದ 5 ಬಾರಿಯಿಂದ ನೀವು ಇಲ್ಲಿ ಗೆಲುವನ್ನು, ಸತತವಾಗಿ ಗೆಲುವನ್ನು ಪಡ್ಕೊಂಡು ಬರ್ತಾ ಇದ್ದೀರಿ, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದೀರಿ. ಈಗ ಏನೇನು ಅಭಿವೃದ್ಧಿ ಆಗಿದೆ ಮತ್ತು ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಈ ಕ್ಷೇತ್ರ? ರಾಜಾಜಿನಗರದಲ್ಲಿ ಬಹಳ ವಿಶಿಷ್ಟವಾದ ಕಾರ್ಯಗಳನ್ನ ನಾವು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಉಚಿತವಾದ ಡಯಾಲಿಸಿಸ್ ಕೇಂದ್ರ ಯಾವುದಾದ್ರು ಇದ್ದರೆ ಅದು ರಾಜಾಜಿನಗರದಲ್ಲಿ, ಅದು MLA ಗ್ರಾಂಟಲ್ಲಿ ನಾವು ಮಾಡಿರೋದು. ಒಂದು ಅತ್ಯಂತ ಕಡಿಮೆ ದರದ ಡಯಾಗ್ನೋಸ್ಟಿಕ್ ಕೇಂದ್ರ ನಾವು ನಡೆಸ್ತಾ ಇದ್ದೀವಿ ರೋಟರಿ ಸಂಸ್ಥೆಯ ಜೊತೆಗೆ ಕೂಡಿ. ಸ್ಲಮ್ ಪ್ರದೇಶದಲ್ಲಿ ಒಂದು CBSE ಶಾಲೆನ ನಾವು ನಡೆಸ್ತಾ ಇದ್ದೀವಿ. ರಾಮ ಮಂದಿರ ಮೈದಾನ, ಅದೊಂದು ಹೃದಯ ಭಾಗ ರಾಜಾಜಿನಗರಕ್ಕೆ. ಆ ಮೈದಾನನ ಇವತ್ತು ಭಾಳ ಚೆನ್ನಾಗಿ ಇವತ್ತು ಅಭಿವೃದ್ಧಿ ಮಾಡಲಾಗಿದೆ. ಮತ್ತು ನಮ್ಮ ರಾಜಾಜಿನಗರದಲ್ಲಿ ಇನ್ನೊಂದು ವಿಶಿಷ್ಟವಾದ ಕೇಂದ್ರ ಅಂದರೆ ಕುಮಾರ ವ್ಯಾಸ ಮಂಟಪ. 61ನೇ ಇಸ್ವಿಯಿಂದ ಪ್ರತಿ ದಿನ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರುವ ಒಂದು ಜಾಗ ಅದು, ಕುಮಾರವ್ಯಾಸನ ಹೆಸರಿನಲ್ಲಿ. ಸೊ ಆ ಒಂದು ಕಟ್ಟಡ ನಾವು ಪುನರುಜ್ಜೀವನ ಮಾಡಿ ಕುಮಾರವ್ಯಾಸನಿಗೆ ತಕ್ಕನಾದ ಒಂದು ವಾತಾವರಣನ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮತ್ತು ಅನೇಕ ಮೈದಾನಗಳನ್ನ ನಾವು ರಾಮ ಮಂದಿರ ಎಲ್ಲ ಕಡೆ ಮಾಡಿದ್ದೀವಿ. ಗ್ರೌಂಡ್ ಇದರಲ್ಲಿ ವಾರ್ಡಲ್ಲಿ ನೇತಾಜಿ ಗ್ರೌಂಡ್ ಅಂತ ಒಂದಿದೆ, ಅಲ್ಲಿ ಒಂದು ಸ್ಕೇಟಿಂಗ್ ರಿಂಗ್ ಮಾಡಿ 100 ಮಕ್ಕಳಿಗೆ ಇವತ್ತು ಸ್ಕೇಟಿಂಗ್ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿ, ಮತ್ತು ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅದಕ್ಕೆಲ್ಲ ಇವತ್ತು ಅವಕಾಶ ನಾವು ಮಾಡಿಕೊಟ್ಟಿದ್ವಿ. ಒಂದು ಕಿರು ಅರಣ್ಯನ ಈಗಾಗಲೇ ನಾವು ಬಸವೇಶ್ವರನಗರದಲ್ಲಿ ಸ್ಥಾಪಿಸಿದ್ವು. ಅದಕ್ಕೆ ಸರಿಸಮಾನವಾಗಿ ಕಾಮಾಕ್ಷಿ ಪಾಳ್ಯವಾರದಲ್ಲಿ ಒಂದು ಕಿರು ಅರಣ್ಯ ಇವತ್ತು ಎದ್ದೇಳ್ತಾ ಇದೆ. ಮತ್ತು ಬಹುತೇಕ ಇವತ್ತು ಎಲ್ಲ ರಸ್ತೆಗಳಿಗೆ ಡಾಂಬರ್ ಆಗಿದೆ, ಆಸ್ಫಾಲ್ಟ್ ಆಗಿದೆ. ಮತ್ತು ಸುಮಾರು 650 CCTV ಕ್ಯಾಮ್ರಾ ಹಾಕಿದ್ದೀವಿ. 1,500 ಹೆಚ್ಚು LED ದೀಪಗಳನ್ನ ಹಾಕಿದ್ದೀವಿ. ವಿಶೇಷವಾಗಿ ಸೋಷಿಯಲ್ ಸೆಕ್ಟರಲ್ಲಿ ಒಂದು ಸಾಮಾಜಿಕ ಭದ್ರತೆ ಕೊಡೋ ದೃಷ್ಟಿಯಿಂದ ಅಶಕ್ತ ಒಂದು ಕುಟುಂಬಗಳಿಗೆ 2-ವೀಲರ್ಗಳನ್ನ ಕೊಡೋದು, ಕಾರ್ಗಳನ್ನ ಕೊಡಿಸೋದು, ಸಾಲಗಳನ್ನ ಕೊಡಿಸೋದು ಎಲ್ಲ ಮಾಡಿದ್ವಿ. ರಾಜಾಜಿನಗರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು 400 ಮನೆಗಳನ್ನ ಇವತ್ತು ನಿರ್ಮಾಣ ಮಾಡಿ ಅವರಿಗೆ ಅರ್ಪಣೆ ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ವಿ.